ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಕಳೆದ ಎರಡು ವಾರಗಳ ಕೊರೋನಾ ಸೋಂಕಿನ ಡೇಟಾ ನೋಡ್ತಾ ಹೋದರೆ ಒಂದಷ್ಟು ನಮ್ಮನ್ನು ಅಲರ್ಟ್ ಮಾಡ್ತಾ ಇದೆ, ಬಿಕಾಸ್ ಸೋಂಕಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ ದೇಶದಲ್ಲಿ, ನಮ್ಮ ರಾಜ್ಯದಲ್ಲೂ ಕೂಡ. ಇದೀಗ ಬರ್ತಿರುವಂತಹ ಮೊದಲ ಬ್ರೇಕಿಂಗ್ ನ್ಯೂಸ್, ಈ ಕೊರೋನಾ ಮೂರನೇ ಅಲೆ ತಡೆಗಟ್ಟೋದಕ್ಕೆ BBMP ಅವರು ಅಲರ್ಟ್ ಆಗ್ತಿದ್ದಾರೆ. ಕೊರೋನಾ ಹೆಚ್ಚಾದರೆ ಸಿಲಿಕಾನ್ ಸಿಟಿ ಮತ್ತೆ ಲಾಕ್ಡೌನ್ ಗ್ಯಾರಂಟಿನ ಅನ್ನಿಸ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಅದಂತೂ ಅನುಮಾನವೇ ಇಲ್ಲ, ಕೊರೋನಾ ಜಾಸ್ತಿ ಆದರೆ ಬೆಂಗಳೂರು ಸಿಟಿ ಏನು ಕರ್ನಾಟಕನೇ ಲಾಕ್ಡೌನ್ ಆಗಿಬಿಡುತ್ತೆ. ಬೆಂಗಳೂರಿನಲ್ಲಿ 50-50 ರೂಲ್ಸ್ ಜಾರಿಗೆ ಬರುತ್ತಾ ಅನ್ನೋ ಪ್ರಶ್ನೆ, ಯಾಕೆಂದರೆ ಇವತ್ತು ಮಹತ್ವದ ಮೀಟಿಂಗ್ ಇದೆ. ಲಾಕ್ಡೌನ್ ಓಪನ್ ಆಗಿತ್ತಿದ್ದ ಹಾಗೆಯೇ ಕೇಸ್ಗಳು ಏರಿಕೆ ಆಯಿತು. ಇವತ್ತು BBMPಯಿಂದ ಇದರ ಬಗ್ಗೆ ಮಹತ್ವದ ಮೀಟಿಂಗ್ ಇದೆ. ಟಫ್ ರೂಲ್ಸ್ ಜಾರಿ ಸಂಬಂಧ ಈಗಾಗಲೇ ನೈಟ್ ಕರ್ಫ್ಯೂನ ಇನ್ಕ್ರೀಸ್ ಮಾಡಾಯಿತು. ವೀಕೆಂಡ್ ಕರ್ಫ್ಯೂ ಕರ್ನಾಟಕದ 8 ಜಿಲ್ಲೆಯಲ್ಲಿದೆ, ಗಡಿ ಜಿಲ್ಲೆಗಳಲ್ಲಿ, ಬೆಂಗಳೂರಿಗಿಲ್ಲ. ಅದ್ರ ಬಗ್ಗೆ ಏನಾದರೂ ಗಮನ ಹರಿಸುವ ಸಾಧ್ಯತೆ ಇದೆಯಾ ನೋಡಬೇಕು. ಇವತ್ತಿನ ಸಭೆಯಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ನೈಟ್ ಕರ್ಫ್ಯೂ ಜೊತೆಗೆ ವೀಕೆಂಡ್ ಕರ್ಫ್ಯೂ, ಈ ಬೆಂಗಳೂರು ಸಿಟಿ ಜನನ ಕಂಟ್ರೋಲ್ ಮಾಡೋಕ್ಕೆ ಇರೋದೇ ಏಕೈಕ ಅಸ್ತ್ರ ಅವೆಲ್ಲ. ಇಲ್ಲಾಂದರೆ ಮತ್ತೆ ಕಷ್ಟ ಆಗ್ಬಿಡ್ಬೋದು. ಓದ್ಸಿರಿ ಆಯ್ತಲ್ಲ, ಬೆಡ್ ಸಮಸ್ಯೆ, ಆ ಸಮಸ್ಯೆ, ಈ ಸಮಸ್ಯೆ, ಎಲ್ಲ ಮೇಲಿಂದ ಮೇಲೆ ದೊಡ್ಡ ಕಂಟಕ ಅದು ಸರ್ಕಾರಕ್ಕಾಗಲಿ BBMPಗಾಗಲಿ. ಈಗಲೇ ಸರ್ಕಾರ ಎಚ್ಚೆತ್ತುಕೊಂಡು ನೈಟ್ ಕರ್ಫ್ಯೂ ಇನ್ಕ್ರೀಸ್ ಮಾಡಾಯಿತು. ಆದರೆ ವಾಟ್ ನೆಕ್ಸ್ಟ್, ಇನ್ನೂ ಕಂಟ್ರೋಲ್ ಮಾಡೋಕ್ಕೆ ಏನೆಲ್ಲ ಮಾಡ್ಬೋದು, ಆ ತಯಾರಿಯಲ್ಲಿ ಇದೀಗ BBMP ಅವರು ಇವತ್ತು ಮೀಟಿಂಗ್ ಮಾಡ್ತಿದ್ದಾರೆ. ಅದರಿಂದ ಮಹತ್ವದ ವಿಷಯ ಹೊರಗೆ ಬರುತ್ತೆ, ಕುತೂಹಲ ಮೂಡಿಸ್ತಾ ಇದೆ BBMPಯ ಇವತ್ತಿನ ಮೀಟಿಂಗ್. ಇನ್ನು ಕೊರೋನಾ ಇರೋದ್ರಿಂದ ಈ ವರ್ಷವೂ ಕೂಡ ಸರಳ ಸ್ವಾತಂತ್ರ್ಯ ದಿನಾಚರಣೆ. ಇವತ್ತು ಸೋಮವಾರ, ಇದೇ ವಾರ ಭಾನುವಾರ ಸ್ವಾತಂತ್ರ್ಯೋತ್ಸವ ಇದೆ. ಈ ಬಾರಿ ಸ್ವಾತಂತ್ರ್ಯೋತ್ಸವನ ಸರಳವಾಗಿ ಆಚರಣೆ ಮಾಡೋದಕ್ಕೆ ಸರ್ಕಾರ ಕೂಡ ಮುಂದಾಗಿದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಯಾವುದೂ ಇರೋದಿಲ್ಲ, ಸಾರ್ವಜನಿಕರು ಭಾಗವಹಿಸೋದಕ್ಕೆ ಯಾವುದೇ ಅವಕಾಶ ಇರಲ್ಲ. ಕಳೆದ ಬಾರಿ ಏನಾಯಿತೋ ರಿಪೀಟ್ ಅಷ್ಟೇ, ಗಣ್ಯ ವ್ಯಕ್ತಿಗಳು ಆಹ್ವಾನಿತರಿಗೆ ಮಾತ್ರ ಅವಕಾಶ ಇರುತ್ತೆ. ಸುಮ್ಮನೆ ಟಿ ವಿಲಿ ನೋಡ್ಕೊಂಬಿಡಿ ಕೂತ್ಕೊಂಡು ಅಷ್ಟೇ, ಇನ್ನೇನೂ ಇಲ್ಲ. ಅದು ಬಿಟ್ಟರೆ ಈ ಸರಿ ಇನ್ಯಾವುದೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮ ಇರುವುದಿಲ್ಲ. ಜೊತೆಗೆ ಆಯ್ತಲ್ಲ, ನಿನ್ನೆಗೆ ಮುಗೀತು ಆಷಾಢ, ಇನ್ನೇನಿದ್ರು ಶ್ರಾವಣದ ಶುರು. ಈಗ ಭೀಮನ ಮಾಸೆಯಿಂದ ಶುರುವಾಗ್ತಾ ಇದೆ, ಇನ್ನು ಸಾಲು ಸಾಲು ಹಬ್ಬಗಳು ಬರ್ತಾ ಇದೆ. ಇದೆಲ್ಲವನ್ನು ಕೂಡ ದೃಷ್ಟಿಯಲ್ಲಿಟ್ಟುಕೊಂಡು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದೀಗ ಮತ್ತಷ್ಟು ಟಫ್ ರೂಲ್ಸ್, ಮತ್ತಷ್ಟು ಇದ್ರ ಕಡೆ ಗಮನ ಹರಿಸಿ ಎಲ್ಲ ರೀತಿಯ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ಭಾಳ ಇಂಪಾರ್ಟೆಂಟ್ ಮೀಟಿಂಗ್ ಮಾಡ್ತಿದ್ದಾರೆ. ಆ ಮೀಟಿಂಗ್ ಮುಗಿದ ಮೇಲೆ ವಾಟ್ ನೆಕ್ಸ್ಟ್ ಅನ್ನೋದು ಗೊತ್ತಾಗುತ್ತೆ. ತುಂಬ ಜನ ಕೇಳ್ತಿರ್ತಿರಲ್ಲ, ಸರ್ ಲಾಕ್ಡೌನ್ ಆಗ್ಬಿಡುತ್ತಂತೆ, ಹೌದಾ, ಅಯ್ಯೋ ಬೆಂಗಳೂರಿನಲ್ಲಿ ಏನು ಕೆಲಸ ಮಾಡೋಂಗಿಲ್ವಂತೆ, ಹೌದಾ, ಮತ್ತೆ ಲಾಕ್ಡೌನಾ, ಮತ್ತೆ ಶೂಟಿಂಗ್ ಮಾಡೋಕ್ಕಾಗಲ್ವಾ, ಅಥವಾ ಮತ್ತೆ ಅಂಗಡಿ ಮುಂಗಟ್ಟುಗಳು ಬಂದ್ ಆಗುತ್ತಾ, ಈ ಥರದ್ದೆಲ್ಲ ತುಂಬ ಜನ ಕ್ವಶನ್ಸ್ ನಾವೆಲ್ಲರೂ ಹೋದಾಗ ಕೇಳಿಸ್ತಿರ್ತಾರೆ. ಚಾನ್ಸಸ್ ಇದೆ ಅಂತೀವಿ ನಾವು ಕೂಡ. ಸೊ ಹಾಗಾಗಿ ಅದ್ರ ಕಡೆ ಗಮನ ಹರಿಸೋದಕ್ಕೆ ಈಗ BBMP ಸಿದ್ಧತೆ ನಡೆಸ್ತಾ ಇದೆ. ಲೆಟ್ಸ್ ಗೋ ಲೈವ್, ಏನೇನಾಗ್ತಾ ಇದೆ ಕೇಳೋಣ. ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ಲೈವ್ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಆಶಿಕ್ ಮುಲ್ಕಿ. ಸತತವಾಗಿ ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಓಡಾಡೋರು ನೀವು ಆಶಿಕ್, ಇವಾಗಿನ ಪರಿಸ್ಥಿತಿ ಹೇಗಿರುತ್ತೆ ಮತ್ತು ಜನ ಹೇಗಿದ್ದಾರೆ, ಅಯ್ಯೋ ನಿಜವಾಗ್ಲೂ ಅಲರ್ಟ್ ಆಗಿದ್ದಾರೆ ಮೂರನೇ ಎಲೆ ಅಂತಿರೋ, ಅಥವಾ ಅದನ್ನ ನೋಡೇ ಈಗ BBMP ಅವರು ಈ ಜನಕ್ಕೆ ಹಿಂಗೆ ಹೇಳಿದ್ರೆ ಕೇಳಿಸ್ಕೊಳ್ಳಲ್ಲ, ಕಟ್ಟುನಿಟ್ಟಿನ ಕ್ರಮ ಮಾಡಲೇಬೇಕು ಅಂತ BBMP ಅವರು ಆಲೋಚನೆ ಮಾಡ್ತಿದ್ದಾರೆ. ಇವತ್ತಿನ ಮೀಟಿಂಗ್ನ ಅಜೆಂಡಾ ಏನು, ಏನಾಗಬಹುದು ಎಕ್ಸ್ಪೆಕ್ಟೇಷನ್? ಹೌದು ಹರೀಶ್ ನಾಗರಾಜು, ನೀವು ಹೇಳಿದ ಎರಡನೇ ವಿಚಾರ ತುಂಬಾ ಸರಿ ಅನ್ಸುತ್ತೆ. ಇದೇ ಹಿನ್ನೆಲೆಯಲ್ಲಿ BBMP ಕೂಡ ಒಂದು ಮಹತ್ವದ ಸಭೆಯನ್ನ ಮಾಡಿ ಮತ್ತಷ್ಟು ಬಿಗಿ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ನೈಟ್ ಕರ್ಫ್ಯೂ ಜಾರಿಯಲ್ಲಿದ್ರು ಕೂಡ 9-5 ಗಂಟೆ ಒಳಗೂ ಕೂಡ ಯಾರು ಕೂಡ ಅನಗತ್ಯವಾಗಿ ಓಡಾಡಬಾರದು ಅನ್ನುವಂತ ಒಂದು ಆದೇಶವನ್ನ ಸರ್ಕಾರ ಕೂಡ ಕೊಟ್ಟಿದೆ. ಆದ್ರೆ ಸರ್ಕಾರದ ಮಾತುಗೂ ಕೂಡ ಯಾರು ಬೆಲೆ ಕೊಡದೆ ಬೇಕಾಬಿಟ್ಟಿಯಾಗಿ ರಾತ್ರಿಯೆಲ್ಲ ಓಡಾಡುವಂತ ಒಂದು ದೃಶ್ಯಗಳನ್ನು ಕೂಡ ನಾವು ಈಗಾಗಲೇ ನೋಡ್ತಾ ಇದೀವಿ. ಯಾವ ನೈಟ್ ಕರ್ಫ್ಯೂ ಇಲ್ಲ, ಕೆಲವೊಂದು ಅಂದ್ರೆ ಕಮರ್ಷಿಯಲ್ ಏರಿಯಾಗಳಿಗೆ ಹೋದ್ರೆ ಅಲ್ಲೂ ಕೂಡ ರೆಸ್ಟೋರೆಂಟ್ಗಳು ಓಪನ್ ಆಗಿರ್ತವೆ, ಬಸ್ ಅಂದ್ರೆ ಜನರು ಓಡಾಡ್ತಾ ಇರ್ತಾರೆ, ಖಾಸಗಿ ವಾಹನಗಳು ಎಲ್ಲವೂ ಕೂಡ ಅನಗತ್ಯವಾಗಿ ಓಡಾಡ್ತಾ ಇರುವಂತ ದೃಶ್ಯಗಳನ್ನ ನಾವು ಬೆಂಗಳೂರಿನಲ್ಲಿ ಗಮನಿಸ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ಇವತ್ತು ಆರ್ ಕಂದಾಯ ಸಚಿವರಾಗಿರುವಂತಹ ಆರ್ ಅಶೋಕ್ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆಯನ್ನ ಮಾಡೋದಕ್ಕೆ BBMP ಮುಂದಾಗಿರುವಂತದ್ದು. ಪ್ರಮುಖವಾಗಿ ಈ ಸಭೆಯಲ್ಲಿ ಮುಂದೆ ವಾಟ್ ನೆಕ್ಸ್ಟ್ ಅನ್ನುವಂತ ಒಂದು ಅಜೆಂಡಾವನ್ನ ಇಟ್ಕೊಂಡು BBMP ಸಭೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ ನೈಟ್ ಕರ್ಫ್ಯೂ ಜಾರಿಯಲ್ಲಿದೆ, ಇದಕ್ಕೂ ಕೂಡ ಜನರು ಬಗ್ತಾ ಇಲ್ಲ, ಮಾತನ್ನ ಕೇಳ್ತಾ ಇಲ್ಲ, ಕವಡೆ ಕಾಸಿನ ಕಿಮ್ಮತ್ತನ್ನ ಕೊಡ್ತಾ ಇಲ್ಲ ಅಂತಂದ್ರೆ ನಾವು ಮುಂದೆ ಏನು ಮಾಡಬೇಕು, ಯಾವ ರೀತಿಯಾದಂತಹ ಕ್ರಮ
ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನುವಂತ ಒಂದು ಅಜೆಂಡಾವನ್ನು ಇಟ್ಕೊಂಡು ಇವತ್ತಿನ ಸಭೆ ಬಿಬಿಎಂಪಿ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಒಂದ್ ಕಡೆ ಅಪಾರ್ಟ್ಮೆಂಟ್ಗಳಲ್ಲಿ ಕಂಟೈನ್ಮೆಂಟ್ ಝೋನ್ಗಳ ಕ್ಲಸ್ಟರ್ಗಳ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆ. ಇದೇ ರೀತಿಯಾದಂತಹ ಬೇರೆ ಕ್ಷೇತ್ರಗಳಿಗೂ ಕೂಡ ಕಂಟೈನ್ಮೆಂಟ್ ಝೋನ್ ಆ ಒಂದು ಫಾರ್ಮುಲಾ ಏನಿದೆ ಅದನ್ನು ಕೂಡ ಬಳಸಬೇಕು ಅನ್ನುವಂತ ಒಂದು ವಿಚಾರದ ಕುರಿತು ಇವತ್ತು ಸಭೆಯಲ್ಲಿ ಒಂದು ಚರ್ಚೆ ಆಗುವ ಸಾಧ್ಯತೆ ಇದೆ. ಅಂದ್ರೆ ಈಗಾಗಲೇ ಅಪಾರ್ಟ್ಮೆಂಟ್ಗಳಿಗೆ ಅದೇ ಮಾದರಿಯಲ್ಲಿ ಕಮರ್ಷಿಯಲ್ ಏನು ಕಮರ್ಷಿಯಲ್ ಆಗಿರುವಂತಹ ವಾಣಿಜ್ಯ ಚಟುವಟಿಕೆಗಳನ್ನ ಇರುವಂತಹ ಕೆಲವೊಂದಿಷ್ಟು ಕ್ಷೇತ್ರಗಳೇನಿದೆ ಅದು ರೆಸ್ಟೋರೆಂಟ್ ಆಗಿರ್ಬೋದು ಅಥವಾ ಹೋಟೆಲ್ಗಳಾಗಿರ್ಬೋದು ಪಿ ಜಿ ಆಗಿರ್ಬೋದು ಏನು ಹಾಸ್ಟೆಲ್ಗಳಾಗಿರ್ಬೋದು ಅಂದ್ರೆ ಈ ರೀತಿಯಾದ ಇರುವಂತಹ ಕಮರ್ಷಿಯಲ್ ವಹಿವಾಟು ಹೊಂದಿರುವಂತಹ ಕ್ಷೇತ್ರಗಳು ಯಾವೆಲ್ಲ ಇದೆ ಅದಕ್ಕೂ ಕೂಡ ಏನಾದರೂ ಸ್ಪೆಷಲ್ ಆಗಿರುವಂತಹ ಗೈಡ್ಲೈನ್ಸ್ ಅನ್ನ ಕೊಡಬೇಕಾ ಅನ್ನುವಂತ ಒಂದು ಚರ್ಚೆಯನ್ನ ಇವತ್ತಿನ ಸಭೆಯಲ್ಲಾಗುತ್ತೆ. ಇನ್ನೊಂದು ಕಡೆಯಿಂದ ಪ್ರಮುಖವಾಗಿ ಮೂರನೇ ಅಲೆ ಆರಂಭ ಆದಾಗ ಮೂರನೇ ಅಲೆ ಬರುತ್ತೆ ಅನ್ನುವಂತ ಒಂದು ಮಾತು ಬಂದಾಗ್ಲಿಂದಾನು ಕೂಡ ಮಕ್ಕಳು ಈ ಬಾರಿ ಜಾಸ್ತಿ ಟಾರ್ಗೆಟ್ ಆಗ್ತಾರೆ ಅನ್ನುವಂತ ಒಂದು ಅಭಿಪ್ರಾಯವನ್ನ ತಜ್ಞರು ವ್ಯಕ್ತಪಡಿಸ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ವಿಶೇಷವಾಗಿರುವಂತಹ ಪೀಡಿಯಾಟ್ರಿಕ್ ಕೋವಿಡ್ ಕೇರ್ ಸೆಂಟರ್ ಅನ್ನ ತೆಗೆಯುತ್ತೆ ಅಂತ ಕೂಡ ಬಿಬಿಎಂಪಿ ಹಿಂದೆನೆ ಒಂದು ಆಶ್ವಾಸನೆಯನ್ನು ಕೊಟ್ಟಿತ್ತು. ಆದ್ರೆ ಇದುವರೆಗೂ ಕೂಡ ಆ ಪೀಡಿಯಾಟ್ರಿಕ್ ಕೋವಿಡ್ ಕೇರ್ ಸೆಂಟರ್ ಏನಾಯ್ತು ಎಲ್ಲಾಯ್ತು ಹೇಗಾಯ್ತು ಅನ್ನುವಂತ ಯಾವುದೇ ಒಂದು ಅಪ್ಡೇಟ್ ಗಳನ್ನ ಬಿಬಿಎಂಪಿ ಸ್ವತಃ ಕೊಟ್ಟಿಲ್ಲ. ಹೀಗಾಗಿ ಇವತ್ತಿನ ಚರ್ಚೆಯಲ್ಲಿ ಅದರ ಬಗ್ಗೆ ಒಂದು ಗಂಭೀರವಾಗಿ ಹಾಗೂ ಒಂದು ಚರ್ಚೆ ಆಗುವಂತ ಎಲ್ಲಾ ಸಾಧ್ಯತೆಗಳಿರುವಂತಹ ಹರೀಶ್ ನಾಗರಾಜು. ಥ್ಯಾಂಕ್ ಯು ಸೋ ಮಚ್ ಅಶೋಕ್ ಮಲ್ಕೆ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇನ್ನು ಮೈಸೂರಿಗೆ ಹೋಗಬೇಕಾದ್ರೆ ರಾಮನಗರದಲ್ಲಿ ಮುಖ್ಯಮಂತ್ರಿಗಳಿಗೆ ಸನ್ಮಾನ ಮಾಡಿದ್ರು. ಕೊರೋನಾಗೆ ಬಿಜೆಪಿ ಕಾರ್ಯಕರ್ತರು ಡೋಂಟ್ ಕೇರ್, ಇವ್ರುಗಳೇ ಹಿಂಗೆ ಮಾಡಿದ್ರೆ ಭಾಳ ಕಷ್ಟ, ಸಾಮಾಜಿಕ ಅಂತರ ಮರೆತರು ಬಿಜೆಪಿ ಕಾರ್ಯಕರ್ತರು. ನಮ್ಮ ಕಡೆ ಬರ್ತಾವ್ರೆ ಮುಖ್ಯಮಂತ್ರಿಗಳು, ಹೊಸ ಮುಖ್ಯಮಂತ್ರಿಗಳು, ಅವ್ರಿಗೆಲ್ಲ ನಾವು ಅಭಿನಂದನೆ ಸಲ್ಲಿಸಬೇಕು ಅಂತ ಅವರೆಲ್ಲ ಐಜೂರು ಸರ್ಕಲ್ ರಾಮನಗರದ ಹತ್ರ ಗೊತ್ತು ಹೋಗಿರೋರಿಗೆ ಸಿ ಎಂಗೆ ಸನ್ಮಾನ ಮಾಡಿ ಅಭಿನಂದನೆಯನ್ನು ಸಲ್ಲಿಸಿದ್ರು, ಜೈಕಾರ ಕೂಗಿದ್ರು, ಶುಭಾಶಯ ಹೇಳಿದ್ರು ಬಿಜೆಪಿ ಕಾರ್ಯಕರ್ತರು. ನಿಮಗ್ ಹೆಂಗ್ ಡೌಟ್ ಕಾಡುತ್ತೋ ನನಗೂ ಕಾಡುತ್ತೆ, ಈ ರೂಲ್ಸ್ ಗಳೆಲ್ಲ ಬರೀ ಜನಸಾಮಾನ್ಯರಿಗೆ ಮಾತ್ರನ ಜನಪ್ರತಿನಿಧಿಗಳಲ್ವಾ ಅಂತ. ಲೆಟ್ಸ್ ಸಿ, ಅದನ್ನೇನಾದ್ರೂ ನೋಡ್ತಾರ, ಅದ್ರ ಕಡೆ ಗಮನ ಹರಿಸ್ತಾರ ಮುಂದಿನ ದಿನದಲ್ಲಿ ಕಾದ್ ನೋಡೋಣ. ಲೆಟ್ಸ್ ಮೂವ್ ಆನ್. ಸರ್ಕಾರಕ್ಕೆ ಕೊರೋನಾ ಮೂರನೇ ಅಲೆದೇ ಇರುವಂತಹ ದೊಡ್ಡ ಟೆನ್ಷನ್. ಬೆಳ್ಳಂಬೆಳಗ್ಗೆ ಕೊರೋನಾ ಕಂಟ್ರೋಲ್ ಬಗ್ಗೆ ಸಚಿವರ ಜೊತೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ದಾರೆ. ಅರಗ ಜ್ಞಾನೇಂದ್ರ, ಹೋಮ್ ಮಿನಿಸ್ಟರ್ ಮುರುಗೇಶ್ ನಿರಾಣಿ, ಎಸ್ ಟಿ ಸೋಮಶೇಖರ್, ಭೈರತಿ ಬಸವರಾಜು, ನಾರಾಯಣ್ ಗೌಡರು, ಡಾಕ್ಟರ್ ಸುಧಾಕರ್, ವಿ ಸೋಮಣ್ಣ ಎಲ್ಲರೂ ಬೆಳ್ಳಂಬೆಳಗ್ಗೆ ಅವರ ಮನೆಯಲ್ಲಿದ್ದರು. ಸಿ ಎಂ ಜೊತೆ ಚರ್ಚೆ ಮಾಡಿದ್ರು. 11 ಗಂಟೆ ಸುಮಾರಿಗೆ ಕೊರೋನಾ ಕುರಿತ ಮುಂಜಾಗ್ರತೆ ಬಗ್ಗೆ ಮೈಸೂರಿನಲ್ಲಿ ಸಿ ಎಂ ಕೂಡ ಸಭೆಯನ್ನು ನಡೆಸೋರಿದ್ದಾರೆ. ಮಧ್ಯಾಹ್ನ ನಂಜನಗೂಡು ತಾಲೂಕಿನ ಸುತ್ತೂರು ಭೇಟಿ ಕೊಡ್ತಾರೆ, ಸುತ್ತೂರು ಸ್ವಾಮೀಜಿಗಳನ್ನು ಭೇಟಿ ಮಾಡೋರಿದ್ದಾರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು. ಇವತ್ತು ಮೈಸೂರು ಜಿಲ್ಲೆ ಪ್ರವಾಸ ಮಾಡ್ತಾ ಇದ್ದೀನಿ. ಮೈಸೂರು ಜಿಲ್ಲೆಯ ಕೋವಿಡ್ ಪರಿಸ್ಥಿತಿ ಬಗ್ಗೆ ಅಲ್ಲಿರುವಂಥ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಅದೇ ರೀತಿ ಎಲ್ಲ ಗಡಿ ಜಿಲ್ಲೆಗಳಿಗೆ ಹೋಗಬೇಕಂತ ತೀರ್ಮಾನ ಮಾಡಿದ್ದೀನಿ. ಎಲ್ಲಿ ಕೋವಿಡ್ ಜಾಸ್ತಿ ಇದೆ ಅಲ್ಲೆಲ್ಲ ಆ ಕಡೆ ಹೋಗ್ಬೇಕಂತ ಮಾಡಿದ್ದೀನಿ. ಅದಾದಮೇಲೆ ಚಾಮುಂಡೇಶ್ವರಿ ದರ್ಶನ ಮತ್ತು ಸುತ್ತೂರು ಮಠಕ್ಕೂ ಭೇಟಿ ಕೊಟ್ಟು ಬರ್ತಾ ಇದ್ದೀನಿ. ಈ ಕೊರೋನಾ ಬಗ್ಗೆ ತುಂಬಾ ಎಚ್ಚರಿಕೆಯಿಂದ ಇರಿ ಅಂತ ಗೃಹ ಸಚಿವ ಅರಗ ಜ್ಞಾನೇಂದ್ರ ಸಲಹೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ನಾನು ಗೃಹ ಸಚಿವನಾಗಿದ್ದಾಗ ಕಾರ್ಯಕ್ರಮಗಳನ್ನು ಹೇಗೆ ನಿರ್ವಹಿಸಲಾಗ್ತಾ ಇತ್ತು, ಹೇಗೆ ಕೆಲಸ ಮಾಡಲಾಗ್ತಿತ್ತು, ಹಾಗೆ ಕೆಲಸ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ. ಹೀಗಾಗಿ ಇವತ್ತು ಪೊಲೀಸ್ ಅಧಿಕಾರಿಗಳ ಜೊತೆ ಮುಂಜಾಗ್ರತೆ ಬಗ್ಗೆ ಸಭೆಯನ್ನು ಮಾಡಲಿದ್ದಾರೆ. ಇನ್ನು ರಾಜ್ಯದ ಕಾನೂನು ಸುವ್ಯವಸ್ಥೆ ಹಾಗೂ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಇವತ್ತು ವಿಕಾಸಸೌಧದಲ್ಲಿ ಅರಗ ಜ್ಞಾನೇಂದ್ರ ಅವರು ಮೀಟಿಂಗ್ ಕೂಡ ಮಾಡಿಸ್ತಾರೆ. ಗೃಹ ಸಚಿವರಿಗೆ ಸಿ ಎಂ ಸಲಹೆ ಕೊಟ್ಟಿದ್ದಾರೆ, ಬಿಕಾಸ್ ಅವರು ಅದನ್ನು ಹ್ಯಾಂಡಲ್ ಮಾಡಿದವರು ಯಡಿಯೂರಪ್ಪನವ್ರ ಕಾಲದಲ್ಲಿ. ಹಾಗಾಗಿ ನಾನು ಹೇಗೆಲ್ಲ ನಡೆಸ್ಕೊಂಬಂದಿದ್ದೀನಿ ಹಾಗೆ ಕಟ್ಟುನಿಟ್ಟಾಗಿ ಅದನ್ನು ನಡೆಸ್ಕೊಂಬನ್ನಿ, ಮುನ್ನೆಚ್ಚರಿಕೆ ಇರಲಿ, ಎಲ್ಲ ಹಂತದಲ್ಲೂ ಕೂಡ ತಯಾರಿ ಮಾಡ್ಕೊಳ್ಳಿ ಅಂತ ಕೂಡ ಗೃಹ ಸಚಿವರಿಗೆ ಸಲಹೆ ಕೊಟ್ಟಿದ್ದಾರಂತೆ. ಅದೇ ಪ್ರಕಾರ ಇವರು ಎಲ್ಲ ಮೀಟಿಂಗ್ ಮಾಡಿ ಎಲ್ಲ ರೆಡಿ ಮಾಡ್ಕೋತಿದ್ದಾರೆ. ಈ ಖಾತೆ ಹಂಚಿಕೆ ಬಗ್ಗೆ ಯಾವುದೇ ಅಸಮಾಧಾನ ಇಲ್ಲ, ಇದನ್ನು ಸ್ಪಷ್ಟಪಡಿಸಿರೋದು ಬಳ್ಳಾರಿಯಲ್ಲಿ ಸಚಿವ ಶ್ರೀರಾಮುಲು ಅವರು. ಜನಸೇವೆಗಾಗಿ ಎಲ್ಲ ಕಡೆ ಸೈ ಎನಿಸ್ಕೊಳ್ಬೇಕು, ಹರಿಶ್ಚಂದ್ರ ರಾಜ್ಯದಲ್ಲೂ ಸೈ ಎನಿಸ್ಕೊಂಡಿದ್ದ, ಹಾಗೆ ಸ್ಮಶಾನದಲ್ಲೂ ಕೂಡ ಸೈ ಎನಿಸ್ಕೊಂಡಿದ್ದ ಅಂದ್ರು ಶ್ರೀರಾಮುಲು. ಬ್ರೇಕಿಂಗ್ ನ್ಯೂಸ್. ಭರ್ಜರಿ ಉದಾಹರಣೆ ಕೊಟ್ಟಿದ್ದಾರೆ ಶ್ರೀರಾಮುಲು ಅವರು. ಯಾರ್ಯಾರೆಲ್ಲ ಬೇಜಾರು ಮಾಡ್ಕೊಂಡಿದ್ರು, ಯಾರ್ಯಾರಿಗೆಲ್ಲ ಅಸಮಾಧಾನ ಇತ್ತು, ಆ ಥರದ್ದು ಯಾವುದು ಅಸಮಾಧಾನ ಇಲ್ಲ ಅಂದರು ಬಳ್ಳಾರಿಯಲ್ಲಿ ಸಚಿವ ಶ್ರೀರಾಮುಲು ಅವರು. ನಮ್ಗೆ ಯಾವ ಖಾತೆ ಕೊಟ್ಟಿದ್ದಾರೋ ಅದ್ರಲ್ಲಿ ಮಾಡಿ ಸೈ ಎನಿಸ್ಕೋಬೇಕು. ಅದಕ್ಕೆ ಅವರು ಉದಾಹರಣೆ ಕೊಟ್ಟಿದ್ದು ಹರಿಶ್ಚಂದ್ರನ. ಹರಿಶ್ಚಂದ್ರ ಒಬ್ಬ ರಾಜ, ಆತ ರಾಜ್ಯದಲ್ಲೂ ಸೈ ಎನಿಸ್ಕೊಂಡಿದ್ದ. ಕಾಲಕ್ರಮೇಣ ಬದಲಾದ ವಿದ್ಯಮಾನಗಳಲ್ಲಿ ಆತ ಸ್ಮಶಾನದಲ್ಲೂ ಕೆಲಸ ಮಾಡಿದಾಗ ಗೊತ್ತು,
ಹಾಗಾಗಿ ಸ್ಮಶಾನದಲ್ಲೂ ಕೂಡ ಸೈ ಅನಿಸ್ಕೊಂಡಿದ್ದ. ನಾನು ಕೂಡ ಎಲ್ಲ ಸವಾಲುಗಳನ್ನು ಎದುರಿಸೋಕೆ ಸಿದ್ಧ ಅಂದರು ಶ್ರೀರಾಮುಲು. ನಾನು ಅಭಿವೃದ್ಧಿ ಪರವಾಗಿ ಜನರ ಪರವಾಗಿ ಕೆಲಸ ಮಾಡ್ತೀನಿ ಅಂದರು ಶ್ರೀರಾಮುಲು. ಇವತ್ತು ಒಂದು ಕಡೆ ಜನಸೇವೆ, ಜನಸೇವೆ ವಿಚಾರದಲ್ಲಿ ಬಂದಂಥ ಟೈಮಲ್ಲಿ ಅದು ಸತ್ಯರಿಸಂದ ಅಲ್ಲಿ ರಾಜಮನೆತನದಲ್ಲಿ ಕೂಡ ರಾಜದಲ್ಲಿ ಕೂಡ ಅಲ್ಲಿ ಅರಮನೆಯಲ್ಲಿ ಕೂಡ ಸೈ ಅನಿಸ್ಕೊಳ್ತಾರೆ. ಅದೇ ರೀತಿ ಸ್ಮಶಾನದಲ್ಲಿ ಕೂಡ ಸೈ ಅನಿಸ್ಕೊಳ್ತಾರೆ. ಹಾಗಾಗಿ ಅದೇ ರೀತಿ ವಿಚಾರ ತಗೊಂಡಂಥ ಟೈಮಲ್ಲಿ ಮುಂಚೆಯಿಂದ ಕೂಡ ಜನಶಕ್ತಿಯಿಂದ ಜನರಿಂದ ಮೇಲೆ ಬಂದಂಥ ಗ್ರಾಮಗಳು ಎಲ್ಲ ಸವಾಲುಗಳನ್ನು ಸ್ವೀಕಾರ ಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗಿದೆ. ಭಾರತೀಯ ಜನತಾ ಪಾರ್ಟಿ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಬಹಳ ಸ್ಪಷ್ಟಪಡ್ತಾರೆ, ಯಾವುದೇ ರೀತಿಯಲ್ಲಿ ಅಸಮಾಧಾನ ಅನ್ನೋಂಥ ಪ್ರಶ್ನೆ ಇಲ್ಲ. ನಾವು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಜೊತೆ ಕೆಲಸ ಮಾಡ್ತೀವಿ. ಅವರು ಮಾಡಿದಂಥ ಒಳ್ಳೆಯ ಕೆಲಸಗಳು ಗೊತ್ತಿಲ್ಲ, ನಮ್ಮ ಯಡಿಯೂರಪ್ಪನವರು ನಮ್ಮ ಸರ್ಕಾರ ಬೊಮ್ಮಾಯಿಗಳು ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಲ್ಲಿ ಅದರಲ್ಲಿ ಸಮಾಧಾನ ಇದೆ, ಅಸಮಾಧಾನ ಇದೆ, ಆ ಪ್ರಶ್ನೆ ಉದ್ಭವ ಆಗಲ್ಲ. ಮಾನ್ಯ ಸಚಿವರು ಒಳ್ಳೆಯದೇ, ಸತ್ಯ ಹರಿಶ್ಚಂದ್ರ ಉದಾಹರಣೆ ಕೊಟ್ಟರು, ನಮ್ಮೆಲ್ಲರ ಕೋರಿಕೆ ಇಷ್ಟೇ ಅಪ್ಪ. ಆ ರಾಜ ಅಥವಾ ಆ ಸ್ಮಶಾನ ಕಾಯೋ ಸತ್ಯ ಹರಿಶ್ಚಂದ್ರ ಅಂದಾಗ ಸತ್ಯ ಬಿಟ್ಟು ಬೇರೆ ಮಾತಾಡ್ತಿರ್ಲಿಲ್ಲ, ಏನು ಹೇಳ್ತಾರೋ ಆ ಸತ್ಯ ಹರಿಶ್ಚಂದ್ರ ಅದನ್ನು ನಡ್ಕೋತಿದ್ರು. ಅದೇ ಥರ ಇವರು ಮಾಡಿಬಿಟ್ರೆ ಅಷ್ಟೇ ಜನ ಕಾಯ್ತಿದ್ದಾರೆ. ಲೆಟ್ಸ್ ಮೂವ್ ಆನ್. ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ನಾವು ಅಭಿಯಾನ ಮಾಡ್ತಿದ್ದೀವಿ. ಇದರ ಮುಂದುವರಿದ ಭಾಗ ವಾಟ್ಸಪ್ ಮೂಲಕ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬೋದು. ತುಂಬ ಕ್ವಶನ್ಸ್ ಇರುತ್ತೆ, ಅದಕ್ಕೆ ಉತ್ತರ ಗೊತ್ತಿರಲ್ಲ, ಗೊಂದಲಗಳಿರುತ್ತೆ. ಯಾವುದೇ ಪ್ರಶ್ನೆ ಇದ್ದರೂ ನಮ್ಗೆ ವಾಟ್ಸಪ್ ಮಾಡಿ, ನಮ್ಮ ವಾಟ್ಸಪ್ ನಂಬರ್ ಸ್ಕ್ರೀನಲ್ಲಿ ಬರ್ತಾ ಇದೆ, 7977773753. ಐ ರಿಪೀಟ್, 7977773753. ನೀವು ಯಾವ ವಾಟ್ಸಪ್ ನಂಬರಿಂದ ನಮಗೆ ಮಾಡಿರ್ತಿರೋ ಮೆಸೇಜು ಅದೇ ವಾಟ್ಸಪ್ ನಂಬರ್ಗೆ ನಿಮಗೆ ಆನ್ಸರ್ ಬರುತ್ತೆ. ಅಟ್ ದ ಸೇಮ್ ಟೈಮ್ ಹೆಚ್ಚಿನ ವಿವರಗಳಿಗಾಗಿ ಲಾಗಿನ್ ಆಗ್ಬೋದು. ನಮ್ಮ ವೆಬ್ಸೈಟ್ ಅಡ್ರೆಸ್ ತೋರಿಸ್ತಾ ಇದ್ದೀವಿ, www.moneycontrol.com/sanjeevani. ನೀವು ಸ್ವಂತ ಬರುತ್ತೆ, ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗ್ಬೇಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಶಾಸಕ ಜಮೀರ್ ಅಹಮದ್ ಖಾನ್ ಅವರ ಮನೆ ಮೇಲೆ ಇಡಿ ದಾಳಿ ಆಗಿತ್ತು. ಇದೀಗ ದಾಖಲೆ ಸಲ್ಲಿಸೋದಕ್ಕೆ ಜಮೀರ್ ಅಹಮದ್ ಖಾನ್ಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. 10 ದಿನಗಳ ಒಳಗಾಗಿ ದಾಖಲೆಗಳನ್ನು ಸಲ್ಲಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಬರೀ ದಾಖಲೆ ಅಷ್ಟೇ ಅಲ್ಲ, ದಾಖಲೆಗಳ ಜೊತೆ ಜೊತೆಗೆ ಸ್ಪಷ್ಟನೆ ಕೊಡಬೇಕು, ಹೇಗೆ ಬಂತು, ಅದಕ್ಕೆ ಪೂರಕವಾದ ದಾಖಲೆ ಏನು. 10 ದಿನಗಳ ಒಳಗೆ ದಾಖಲೆ ಸಲ್ಲಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಡೆಡ್ ಲೈನ್ 10 ಡೇಸ್. ಮೊನ್ನೆಯಷ್ಟೇ ಜಮೀರ್ ಅಹಮದ್ ಖಾನ್ ಅವರ ಮನೆ ಮೇಲೆ ರೇಡ್ ಆಗಿತ್ತು. ಇಡಿ ಅಧಿಕಾರಿಗಳು ರೇಡ್ ಮಾಡಿದ್ರು 24 ಅವರ್ಸ್. ಬೆಳಗ್ಗೆ 6 ಗಂಟೆಯಿಂದ ಮಾರನೇ ದಿನ 6 ಗಂಟೆ ತನಕ ಅವ್ರ ಮನೆ ರೇಡ್ ಆಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಮಂಜು ಚಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಮಂಜು. ಬಹಳ ಕುತೂಹಲ ಕೇಳಿಸ್ತಾ ಇತ್ತು, ಜೊತೆಗೆ ಅವತ್ತು ಮುಗಿಸಿ ಆಚೆ ಬಂದಮೇಲೆ ಜಮೀರ್ ಅಹಮದ್ ಖಾನ್ ಅವರು ಬಹಳ ಕಾನ್ಫಿಡೆಂಟ್ ಆಗಿದ್ದರು. ಏನೂ ತೊಂದರೆ ಇಲ್ಲ, ಏನೇನು ಬೇಕೋ ಎಲ್ಲ ಕೊಟ್ಟಿದ್ದೀನಿ, ನಮ್ದೆಲ್ಲ ವೈಟೇ, ಏನೂ ಬ್ಲ್ಯಾಕೇ ಇಲ್ಲ ಅಂದರು. ಇವಾಗ ಏನು ನೋಟಿಸ್ ಇದು, ಇಡಿ ಅವರಿಗೆ ಮತ್ತಷ್ಟು ಅನುಮಾನ ಇದೆಯಾ, ಅದಕ್ಕೆ ಪೂರಕವಾದ ದಾಖಲೆ ತರ್ಕೊಂಬರಕ್ಕೆ ಹೇಳಿದ್ದಾರಂತೆ, ಏನು ಬೆಳವಣಿಗೆ ನಡೀತಾ ಇದೆ? ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಖಂಡಿತವಾಗ್ಲೂ ಕೂಡ ನೀವು ಹೇಳಿರೋದು ನಿಜಕ್ಕೂ ಕೂಡ ಸತ್ಯ. 24 ಗಂಟೆಗಳ ಕಾಲ ಅಂದರೆ ಹಿಂದಿನ ದಿನ 6 ಗಂಟೆಯಿಂದ ನೆಕ್ಸ್ಟ್ ಮರುದಿನ ಬೆಳಗಿನ ಜಾವ 6 ಗಂಟೆವರೆಗೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿರ್ತಕ್ಕಂಥದ್ದು, ಪ್ರತಿಯೊಂದು ದಾಖಲೆಗಳನ್ನು ಕೂಡ ಅದರ ಬಗ್ಗೆ ಸ್ಪಷ್ಟೀಕರಣವನ್ನು ಕೇಳ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಇಡಿ ಅಧಿಕಾರಿಗಳು ಇವತ್ತು ಬೆಳಗಿನ ಜಾವ ಸುಮಾರು 7:30 ಗಂಟೆಗೆ ಒಂದು ನೋಟಿಸನ್ನು ಕೂಡ ಜಮೀರ್ ಅಹಮದ್ಗೆ ಕೊಟ್ಟಿರ್ತಕ್ಕಂಥದ್ದು, ಅದರಲ್ಲಿ ಸಾಕಷ್ಟು ಒಂದು ಸ್ಪಷ್ಟೀಕರಣವನ್ನು ಕೇಳಿರ್ತಕ್ಕಂಥದ್ದು ಅಂದರೆ ಮನೆಗೆ ಹಾಕಿರ್ತಕ್ಕಂಥ ಇಂಟೀರಿಯರ್ ಬಗ್ಗೆ ಒಂದು ಬಿಲ್ ಸಮೇತ ಒಂದು ದೃಢೀಕರಣ ಅಂದರೆ ಬಿಲ್ಗಳನ್ನು ಕೊಡಿ, ಜೊತೆಗೆ ಮನೆಯಲ್ಲಿ ಗ್ರಾನೈಟ್ ಎಲ್ಲಿಂದ ತಂದ್ರಿ, ದುಬೈಗಳಿಂದ ಎಷ್ಟು ಇಂಟೀರಿಯರ್ಸ್ಗಳನ್ನು ತರಿಸಿದ್ವಿ, ಮತ್ತು ಬೇರೆ ಬೇರೆ ಖರ್ಚುಗಳು ವೆಚ್ಚಗಳು ಎಷ್ಟಾಗಿದೆ ಮನೆಗೆ, ಅದೆಲ್ಲದರ ಬಗ್ಗೆ ಕೂಡ ಸಾಕಷ್ಟು ಒಂದು ದಾಖಲೆಗಳನ್ನು ಇಡಿ ಅಧಿಕಾರಿಗಳು ಕೇಳಿದ್ದಾರೆ ನೋಟಿಸ್ ಮೂಲಕ. ಇನ್ನು ಕೇವಲ 10 ದಿನದ ಒಳಗಡೆ ಆ ನೋಟಿಸ್ ಎಲ್ಲವನ್ನು ಕೂಡ ಕೊಡಬೇಕು, ಅಂದರೆ ಆ ದಾಖಲೆಗಳೆಲ್ಲವನ್ನು ಕೂಡ ಕೊಡಬೇಕು. ಜೊತೆಗೆ ಈಗಾಗಲೇ ಏನೊಂದು ಡೆಲ್ಲಿಯಿಂದ ಬಂದಿರತಕ್ಕಂಥ ಅಧಿಕಾರಿಗಳು ಸ್ವತಃ ಅವರೇ ಖುದ್ದಾಗಿ ಜಮೀರ್ ಮನೆಗೆ ಭೇಟಿ ನೀಡಿ ನೋಟಿಸನ್ನು ಕೊಟ್ಟಿರ್ತಕ್ಕಂಥ ನಿಜಕ್ಕೂ ಕೂಡ ಆಶ್ಚರ್ಯ ಮೂಡಿಸ್ತಕ್ಕಂಥದ್ದು. ಒಂದು ವೇಳೆ ಆ ನೋಟಿಸ್ಗೆ ಸಂಬಂಧಪಟ್ಟಂತೆ ನಿರಾಕರಣೆ ಆದರೆ ಅಥವಾ ಲೀಗಲ್ ಟರ್ಮ್ ಮುಖಾಂತರ ಅವರು ಇಲ್ಲ ನಾನು ಇಂಥ ದಿನಕ್ಕೆ ಕೊಡ್ತೀನಿ ಅಂತ ಕೂಡ ಹೇಳುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಈಗಾಗಲೇ ಜಮೀರ್ ಅವರು ಮನೆಗೆ ಬೇಕಾಗಿರ್ತಕ್ಕಂಥ ನೋಟಿಸಲ್ಲಿ ಇರ್ತಕ್ಕಂಥ ಏನೇನು ಪ್ರಶ್ನೆಗಳಿದ್ದಾವೆ ಅದೆಲ್ಲದಕ್ಕೂ ಕೂಡ ನೋಟಿಸ್ ಮೂಲಕ ಅಥವಾ ಏನೋ ದಾಖಲೆಗಳ ಮೂಲಕ ಉತ್ತರ ಕೊಡಲು ಸಿದ್ಧರಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಸೋ ಮಚ್ ಮಂಜು ಚಂದ್ರ, ಈ ಕ್ಷಣದ ಮಾಹಿತಿ ಅಪ್ಡೇಟ್ ಮಾಡಿದ್ದಕ್ಕೆ.
ಒಂದು ಬ್ರೇಕ್ ತಗೋತೀನಿ. ಬ್ರೇಕ್ ತಗೊಳಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನ ಮಾಡ್ತಿದ್ದೀವಿ. ಇದರ ಮುಂದುವರೆದ ಭಾಗ ವಾಟ್ಸಪ್ ಮೂಲಕ ಕೂಡ ನಿಮ್ಮ ಪರಿಹಾರವನ್ನು ಕಂಡುಕೊಳ್ಳಬಹುದು. ಗೊಂದಲ ಏನೇ ಇದ್ರೂ ಕೂಡ ಮೆಸೇಜ್ ಮಾಡಿ, ನಮ್ಮ ಮೆಸೇಜ್ 7977773735. ಐ ರಿಪೀಟ್, 7977773735. ಈ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು. ವಾಟ್ಸಪ್ ಸಂಖ್ಯೆ ತೋರಿಸ್ತಾ ಇದ್ದೀವಿ. ಅಟ್ ದ ಸೇಮ್ ಟೈಮ್ ಹೆಚ್ಚಿನ ಇವರಿಗೆ ಲಾಗಿನ್ ಕೂಡ ಆಗ್ಬೋದು. www.moneycontrol.com/sanjeevan. ನೆಕ್ಸ್ಟ್ ಮುಂದುವರಿಸ್ತೀನಿ. ಮತ್ತೊಂದು ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ದಕ್ಕಾಯ್ತಾರೆ. ವೆಲ್ಕಮ್ ಬ್ಯಾಕ್. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಗುಜರಾತ್ನ ವೃದ್ಧ ದಂಪತಿಗಳು 2,000 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದಾರೆ. ಈ ವೃದ್ಧ ದಂಪತಿಗೆ 75 ವರ್ಷ ದಾಟಿದ್ರೂ ಇದುವರೆಗೆ 2,219 ಕಿಲೋಮೀಟರ್ ದೂರವನ್ನು ಕಾಲ್ನಡಿಗೆಯಲ್ಲೇ ಸಾಗಿದ್ದಾರೆ. ಈ ವಿಶೇಷ ವೃದ್ಧ ದಂಪತಿಯ ಪಾದಯಾತ್ರೆಯನ್ನು ರಾಯಚೂರಿನ ಜನರು ಮುಗಿಬಿದ್ದು ಅವ್ರನ್ನ ಮಾತಾಡಿಸ್ತಾ ಇದ್ದಾರೆ. ವೃದ್ಧ ಪ್ರಮೋದ್ ಅವರ ಪತ್ನಿಗೆ 5 ಆಪರೇಷನ್ ಆಗಿದೆ. ಅಷ್ಟೇ ಅಲ್ಲ, ತನ್ನ ಕಣ್ಣಿನ ದೃಷ್ಟಿಗಾಗಿ ತಿಮ್ಮಪ್ಪನಿಗೆ ಹರಕೆ ಹೊತ್ತಿದ್ರು. ವೆಂಕಟೇಶ್ವರ ತಮ್ಮ ಪ್ರಾರ್ಥನೆ ಈಡೇರಿಸಿದ್ದಾರೆ ಅಂತ ವೃದ್ಧ ದಂಪತಿ ಬಯಕೆ ಈಡೇರಿಸಿದ ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂತ ಗುಜರಾತಿಂದ ಆಂಧ್ರ ಪ್ರದೇಶದ ತಿರುಮಲಕ್ಕೆ ಪಾದಯಾತ್ರೆ ಬರ್ತೀನಿ ಅಂತ ಅರಸ್ಕೊಂಡಿದ್ರಂತೆ. ದಿನಕ್ಕೆ 25-28 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಸಾಕ್ತಾರೆ. ತಿಮ್ಮಪ್ಪನ ದರ್ಶನ ಪಡೆದು ಇದೀಗ ಮರಳಿ ಗುಜರಾತ್ಗೆ ಕಾಲ್ನಡಿಗೆಯಲ್ಲೇ ವಾಪಸ್ಸಾಗ್ತಿದ್ದಾರೆ. ಅಯ್ಯೋ, ಈಗಾಗಲೇ 3 ತಿಂಗಳು 17 ದಿನಗಳ ಕಾಲ ನಿರಂತರ ಕಾಲ್ನಡಿಗೆ ಪ್ರಯಾಣ ಮಾಡ್ತಿದ್ದಾರೆ. ಊರು ತಲುಪೋದಕ್ಕೆ ವೃದ್ಧ ದಂಪತಿಗೆ ಇನ್ನೂ 3 ತಿಂಗಳು ಬೇಕು ಗುಜರಾತ್ಗೆ ವಾಪಸ್ ಹೋಗ್ಬೇಕಾದ್ರೆ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.